ಈ ನಡುವೆ ಏಕಪತ್ನಿ ವ್ರತಸ್ಥ ಸವಾಲಿಗೆ ಬಿಜೆಪಿ ನಾಯಕರ ನೋ ರಿಯಾಕ್ಷನ್ ಆರೋಗ್ಯ ಸಚಿವರ ಏಕಪತ್ನಿ ವ್ರತಸ್ಥ ಪ್ರಶ್ನೆಗೆ ಸವಾಲಿಗೆ ಈಶ್ವರಪ್ಪನವರು ಕೂಡ ಯಾವುದೇ ರಿಯಾಕ್ಷನ್ ಕೊಡ್ತಾ ಇಲ್ಲ ಉತ್ತರಿಸದೆ ವಿಧಾನಸೌಧದ ಒಳಗಡೆ ಹೋಗಿದ್ದಾರೆ ಶಿವರಾಮ್ ಹೆಬ್ಬಾರ್ ಒಂದು ರೀತಿ ಇದು ಮುಜುಗರಕ್ಕೆ ಕಾರಣವಾಗುವಂತ ಹೇಳಿಕೆ ಅದು ಪಕ್ಷದ ಸಚಿವರೊಬ್ಬರು ಕೊಟ್ಟಿರತಕ್ಕಂತ ಹೇಳಿಕೆ ಇದು ಡಿಸಿಎಂ ಲಕ್ಷ್ಮಣ ಸವದಿ ಸಚಿವ ಜಗದೀಶ್ ಶೆಟ್ಟರ್ ಯಾರೂ ಮಾತಾಡಿಲ್ಲ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಮಾತನಾಡಿಲ್ಲ ಅಂದ್ರೆ ಹೋಗಿ ಬಂದು ಪಕ್ಷವನ್ನ ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಾರಲ್ಲಪ್ಪ ಇವರೆಲ್ಲ ಅಂತ ಅವರ ಫೀಲಿಂಗ್ ಇರಬೇಕು ಹಾಗಾಗಿ ಯಾರೂ ರಿಯಾಕ್ಟ್ ಮಾಡಿಲ್ಲ ಒಂದು ಸ್ಮಾಲ್ ರಿಯಾಕ್ಷನ್ ಬೇಕು ತಮ್ಮ ಸಚಿವರು ಮಾತಾಡಿದರೆ ತಮ್ಮ ಕ್ಯಾಬಿನೆಟ್ ಸಹೋದ್ಯೋಗಿ ಸುಧಾಕರ್ ಅವರು ಎಲ್ಲಾ 225 ಜನರ ಮೇಲೂ ತನಿಖೆ ಆಗಬೇಕು ಸೌದಿ ಸರ್ ನೋ ರಿಯಾಕ್ಷನ್ ಸರ್ ಮ್ಯಾಕ್ಸ್ ಸರ್ ಸೌದಿ ಸರ್ ಒಂದು ಸ್ಮಾಲ್ ರಿಯಾಕ್ಷನ್ ಬೇಕು ತಮ್ಮ ಸಚಿವರು ಮಾತಾಡಿದರೆ ತಮ್ಮ ಕ್ಯಾಬಿನೆಟ್ ಸಹೋದ್ಯೋಗಿ ಸುಧಾಕರ್ ಅವರು ಎಲ್ಲಾ 225 ಜನರ ಮೇಲೂ ತನಿಖೆ ಆಗಬೇಕು ಸೌದಿ ಸರ್ ನೋ ರಿಯಾಕ್ಷನ್ ಸರ್ ಮ್ಯಾಕ್ಸ್ ಸರ್ ಸರ್ ಸ್ಮಾಲ್ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಇದೆ ಸಚಿವರದು ನಿಮ್ಮ ಸಚಿವರು ಸುಧಾಕರ್ ಅವರದು 225 ಜನ ಎಂಎಲ್ಎಗಳ ಮೇಲೂ ತನಿಖೆ ಆಗಬೇಕು ಇಲ್ಲಿ ಯಾರು ಕೂಡ ಏಕಪತ್ನಿ ವ್ರತಸ್ಥರು ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಸರ್ ಯಾರ್ ತಾನೇ ಈ ಹೇಳಿಕೆಗಳನ್ನ ಸಮರ್ಥಿಸ್ಕೊಳ್ಳಕಾಗುತ್ತೆ ಹೌದು ನಮ್ಮ ಸಚಿವರು ಹಾಡಿದ್ದು ಸರಿಯಾಗಿದೆ ಮಾತು ಅಂತ ಈಗ ಸುಧಾಕರ್ ಅವರು ಹೇಳಿಬಿಟ್ರು ಅಂತ ಏನು ಎಲ್ಲರೂ ಬಂದು 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 ದೇವರ ಮೇಲೆ ಪ್ರಮಾಣ ಮಾಡಬೇಕಾಗುತ್ತಾ ನಾನು ಏಕಪತ್ನಿ ವ್ರತಸ್ಥ ಅಂತ ಅನ್ಬಿಟ್ಟು ಅಥವಾ ಪ್ರೂವ್ ಮಾಡ್ಕೋಬೇಕಾ ಯಾರೋ ಒಬ್ಬರು ಒಂದು ಪ್ರಶ್ನೆ ರೈಸ್ ಮಾಡಿದ್ರು ಅಂತ ಅನ್ಬಿಟ್ಟು ಎಲ್ಲರೂ ಎಲ್ಲಾ ಜನಪ್ರತಿನಿಧಿಗಳು ಜನರಿಂದ ಆಯ್ಕೆ ಆಗಿರೋರು ಬಂದು 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 ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳಕಾಗುತ್ತಾ ಆಗಲ್ಲ ಮುಜುಗರದ ಪ್ರಶ್ನೆ ಇದು ಹಾಗಾಗಿನೇ ಮಾತಾಡ್ಲಿ ನೋಡೋಣ ಬಿಜೆಪಿಯ ಒಬ್ಬರೇ ಒಬ್ಬರು ಬಂದು ಸುಧಾಕರ್ ಕೇಳಿರತಕ್ಕಂತ ಪ್ರಶ್ನೆ ಸರಿ ಇದೆ ಅಂತ ಯಾರು ಮಾತಾಡ್ತಿಲ್ಲ ಇಲ್ಲೇ ಗೊತ್ತಾಗುತ್ತೆ ಸುಧಾಕರ್ ಅವರ ಹೇಳಿಕೆನೇ ಸರಿ ಇಲ್ಲ ಜೊತೆಗೆ ಅವರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಅವರನ್ನ ಪ್ರಶ್ನೆ ಮಾಡಿಲ್ಲ ಎಲ್ಲರನ್ನೂ ಪ್ರಶ್ನೆ ಮಾಡಿದ್ದಾರೆ